ಆತ್ಮೀಯ ಗಗನಚಾನಲ್ ವೀಕ್ಷಕ ಬಂಧುಗಳೆಲ್ಲರಿಗೂ ಶುಭೋದಯ. ಪ್ರಿಯ ವೀಕ್ಷಕ ಬಂಧುಗಳೇ, ನಿತ್ಯ ಭವಿಷ್ಯವೆಂಬ ಆಧ್ಯಾತ್ಮಿಕ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರೀಪಾದಂಗಳವರ ಶುಭ ಆಶೀರ್ವಾದದೊಂದಿಗೆ ಅನುನಿತ್ಯನು ಶ್ರೀಮದ್ ಭಾಗವತ ಭಾವಮಂಜರಿ ಅನ್ನುವಂತಹ ಕಥೆಯನ್ನು ಹೇಳುತ್ತಾ ಇದೆ. ಈ ವಿಷಯ ತಮಗೆಲ್ಲರಿಗೂ ವಿದಿತವೆ. ಮನೆಯ ತನಕ ಈ ಒಂದು ಚಿತ್ರಲೇಖ ಎನ್ನುವಂತಹ ತಾಯಿಯು ಅನಿರುದ್ಧನು ಗಾಂಧರ್ವ ವಿವಾಹ ಆದ ಅಲ್ಲಿಂದ ಚಿತ್ರಲೇಖೆ ಹೊರಟು ಹೋದಳು ಎನ್ನುವಂತಹ ವಿಷಯ ತನಕ ಹೇಳಲಾಗಿತ್ತು. ನಂತರ ಏನಾಗುತ್ತಾ ಇದೆ, ಉಷೇ ಹಾಗೂ ಅನಿರುದ್ಧರು ಪ್ರೇಮ ಪಾಶದಿಂದ ಬದ್ಧರಾದರು. ಕೋಗಿಲೆಗಳ ಎರಡೂ ಮಾವಿನ ಹೂವಿನ ಮರೆಯಲ್ಲಡಗಿ ಕುಳಿತು ಪರಸ್ಪರಲ್ಲಿಯ ಪ್ರೇಮವನ್ನು ರಾಗರೂಪದಿಂದ ಪ್ರಕಟಪಡಿಸುವಂತೆ ಅವರಿಬ್ಬರೂ ಉಷೆಯ ಅಂತಃಪುರದ ಎದುರಿನ ಉಪವನದ ಲತಾಕುಂಜಗಳ ಮರೆಯಲ್ಲಿ ಕುಳಿತು ರಾಗಾಲಾಪಗಳನ್ನು ಮಾಡತೊಡಗಿದರು. ಬಾಣಾಸುರನು ಉಷೆಯ ಮಹಲನ್ನು ರಕ್ಷಿಸಲೆಂದು ರಕ್ಷಕರನ್ನು ಯೋಜಿಸಿದ್ದರು. ಉಷೆಯು ಅನಿರುದ್ಧನನ್ನು ಬಹುವಿಧ ಸೇವೆಗಳಿಂದ ಸಂತುಷ್ಟಗೊಳಿಸತೊಡಗಿದಳು. ಪರಸ್ಪರ ಆಕರ್ಷಣೆಯಲ್ಲಿ ಬಂಧಿತರಾದಂತಹ ಅವರಿಬ್ಬರೂ ಪರಿಸರದ ಪ್ರಜ್ಞೆ ಇಲ್ಲದವರಂತೆ ಉಯ್ಯಾಲೆಯಲ್ಲಿ ಮೇಲೊಮ್ಮೆ ಕುಳಿತು ತೂಗಿಕೊಳ್ಳುತ್ತಿದ್ದರು. ಮತ್ತೊಮ್ಮೆ ಸುಕೋಮಲ ಪುಷ್ಪಗಳಿಂದ ಅಲಂಕೃತವಾದ ಲತಾಮಂಟಪದಲ್ಲಿಯೂ ಕೋಮಲ ಹುಲ್ಲಿನ ಹಾಸಿಗೆಯ ಮೇಲೆ ವಿರಮಿಸುತ್ತಾ ಇದ್ದರು. ಉಷೆಯು ತನ್ನ ಸಖಿಯರನ್ನು ಹಾಗೂ ದಾಸಿಯರನ್ನು ಮರೆತು ಅನಿರುದ್ಧನೊಡನೆ ಅನಿರ್ಬಂಧಳಾಗಿ ಸುಖ ಹಾಗೂ ಸರಸ ಉಲ್ಲಾಪಗಳಿಂದ ಇರತೊಡಗಿದಳು. ಕನಸಿನಲ್ಲಿ ಕಂಡದ್ದನ್ನು ಜಾಗೃತವಾಗಿದ್ದನ್ನು ಅನುಭವಿಸುತ್ತಾ ಸುಖ ಹೊಂದುತ್ತಾ ರಮಿಸತೊಡಗಿದಳು. ಪ್ರದ್ಯುಮ್ನಿ ಕೂಡ ಆ ಸುಂದರ ಯುವತಿಯ ನೇತ್ರಗಳಿಂದ ಹೊರಸೂಸುತ್ತಿದ್ದ ಅನುರಾಗ ರಸವನ್ನು ಯಥೇಚ್ಛ ಪಾನ ಮಾಡುತ್ತಾ ತೃಪ್ತನಾಗತೊಡಗಿದನು. ಕಾಲಕ್ರಮೇಣ ಅವರಿಬ್ಬರ ಸರಸ ಸಲ್ಲಾಪಗಳ ಪರಿಣಾಮವು ಹೆಣ್ಣಾದ ಉಷೆಯ ದೇಹದ ಮೇಲೆ ತೋರತೊಡಗಿತು. ಗಿಡದಲ್ಲಿಯೇ ಮಾಗಿದ ಕೆಂಪು ವರ್ಣಕ್ಕೆ ತಿರುಗಿದ ಮಾವಿನ ಹಣ್ಣು ಗಿಳಿಯಿಂದ ಕಚ್ಚಲ್ಪಟ್ಟರೆ ಇನ್ನಷ್ಟು ಮಾಧುರ್ಯ ಹಾಗೂ ಮೆರುಗು ಹೊಂದಿ ನೋಡುವವರ ಮನಸೆಳೆಯುವಂತೆ ಮೂಲತಃ ಸುಂದರಾಂಗಿಯಾದಂತಹ ಉಷೆಯು ಯುವತಿಯಾದಾಗ ಅನಿರುದ್ಧನೆಂಬ ಗಿಳಿಯ ಸಂಪರ್ಕದಿಂದ ಇನ್ನಷ್ಟು ಮನೋಹರ ರೂಪ ಸಂಪನ್ನಳಾಗಿ ಕಾಣತೊಡಗಿದ್ದನ್ನು ಅವಳ ಗೆಳತಿಯರು ಹಾಗೂ ದಾಸಿಯರೂ ನೋಡಿದ್ದರು. ಅವಳ ಉಪವನದ ಭದ್ರತೆಗೆಂದು ಹೊರಗೆ ಸ್ಥಿತರಾದ ಬಾಣಾಸುರನ ಕಾವಲುಗಾರರು ಅವಳಲ್ಲಾದ ಪರಿವರ್ತನೆಯನ್ನು ಗುರುತಿಸಿ ಗಾಬರಿಗೊಂಡು ತತ್ಕಾಲದಲ್ಲಿ ಬಾಣಾಸುರನಿದ್ದಲ್ಲಿ ಧಾವಿಸಿ ಹೋಗಿ ಹೇಳತೊಡಗಿದರು. ಪ್ರಭು, ಮನ್ನಿಸಬೇಕು. ತಾವು ನಮ್ಮನ್ನು ತಮ್ಮ ಕುವರಿಯ ಮಹಲ್ನ ರಕ್ಷಕರೆಂದು ನೇಮಿಸಿದ್ದೀರಿ. ನಾವು ಎಂದೆಂದೂ ಯಾವ ಕ್ಷಣದಲ್ಲೂ ಕರ್ತವ್ಯಚ್ಯುತರಾಗಲಿಲ್ಲ. ಆದರೆ ಆ ಕುಮಾರಿಯ ಮುಖ ಲಕ್ಷಣಗಳನ್ನು ನೋಡಿದ ನಾವು ಭ್ರಾಂತರಾಗಿ ಇರುವೆವು. ತಾವು ದಯವಿಟ್ಟು ಬಂದು ವಿಷಯವೇನೆಂದು ತಿಳಿದುಕೊಳ್ಳಬೇಕು ಎಂದು ವಿನ್ನಪಿಸಿದರು. ಪರೀಕ್ಷಿತನೇ, ಸುಖಾಚಾರ್ಯರು ಹೇಳ್ತಾ ಇದ್ದಾರೆ, ಪರೀಕ್ಷಿತನೇ, ಬಾಣಾಸುರನ ರಕ್ಷಣಾ ವ್ಯವಸ್ಥೆ ಕಾರಣದಿಂದ ವಿಷಯ ಮಹಲ್ನಲ್ಲಿ ಅಪರಿಚಿತರು ಯಾರು ಪ್ರವೇಶ ಮಾಡುವಂತಿದ್ದಿಲ್ಲ. ಅಲ್ಲಿಯ ಸ್ತ್ರೀಯರು ಹೊರಗಿನವರ ದೃಷ್ಟಿಗಳಿಂದ ಬಹು ದೂರವಿದ್ದರು. ಆದ್ದರಿಂದ ಉಷೆಯಲ್ಲಾದ ಪರಿವರ್ತನೆಯನ್ನು ಕಂಡ ರಕ್ಷಕರು ಭ್ರಾಂತರಾಗಿ ಬಾಣಾಸುರನಿಗೆ ತಮ್ಮ ದುಗುಡವನ್ನು ಹೇಳಿದ್ದರು. ಅವರ ಮಾತುಗಳನ್ನಾಲಿಸಿದ ಬಾಣಾಸುರನು ಧನುಷ್ಯದಿಂದ
ಎಸೆಯಲ್ಪಟ್ಟ ಬಾಣದಂತೆ ನೇರವಾಗಿ ಉಷೆಯ ಮಹಲಿಗೆ ಬಂದನು. ಉಷೆ ಹಾಗೂ ಅನಿರುದ್ಧರು ಉಪವನದಲ್ಲಿಯ ಬಳ್ಳಿ ಹಂದರದಲ್ಲಿದ್ದ ತೂಗು ಉಯ್ಯಾಲೆ ಮೇಲೆ ಕುಳಿತು ಪಗಡೆ ಆಡುತ್ತಾ ವಿನೋದದ ಮಾತುಗಳನ್ನಾಡುತ್ತಾ ಪ್ರತಿಸ್ಪರ್ಧೆಯ ಮೇಲೆ ವಿಜಯ ಸಾಧಿಸಲು ಪ್ರಯತ್ನಿಸುತ್ತಿದ್ದರು. ಅನಿರುದ್ಧನು ಒಂದು ಮನೆಯನ್ನು ದಾಟಿ ಮುಂದಿನ ಮನೆಯಲ್ಲಿ ತನ್ನ ಪಗಡೆಯನ್ನು ಇರಿಸಿದಾಗ ಅದರ ಮೇಲಾಗಬಹುದಾಗಿದ್ದ ಶತ್ರು ದಾಳಿಯ ವಿಷಯದಲ್ಲಿ ವಿಚಾರ ಮಾಡಲೇ ಇಲ್ಲ. ಅವರು ಕುಳಿತು ಅಂತೂ ಆಟವಾಡುತ್ತಿದ್ದದ್ದನ್ನು ನೋಡಿದ ಬಾಣಾಸುರನ ಮನಸ್ಸು ಅವರು ತೂಗುತ್ತಿದ್ದ ಮಂಚದಂತಾಯಿತು. ಕಾರಣ ಬಾಣಾಸುರನು ಅನಿರುದ್ಧನ ಅಂಗ ಸೌಷ್ಟವ ಮುಖ ಕಮಲದ ತೇಜ ನಿರ್ಭಯದಿಂದ ಕುಳಿತ ಟಿವಿ ಮುಂತಾದವುಗಳನ್ನು ವೀಕ್ಷಿಸಿ ಏನಿವನ ರೂಪ, ಏನಿವನ ಟಿವಿ, ಎಂತಹ ಸಾಮರ್ಥ್ಯ ಸಂಪನ್ನ ಬಾಹುಗಳು, ನನ್ನ ಮಗಳು ನಿಜವಾಗಿಯೂ ಭಾಗ್ಯವಂತೆ ಅಂತಲೇ ಇಂತಹ ಯುವಕನನ್ನು ಪ್ರೀತಿಸುತ್ತಾ ಇರುವಳು ಎಂದು ಪ್ರಶಂಸಿಸತೊಡಗಿದನು. ಅತ್ತ ಕಡೆ ಮೇಲೇರಿದ ಮಂಚವು ಇತ್ತ ಕಡೆ ಬಂದಂತೆ ಬಾಣಾಸುರನು ಮರುಕ್ಷಣವೇ ಈ ಯುವಕನು ಇಲ್ಲಿಗೆ ಹೇಗೆ ಬಂದನು, ಅಮಿತ ಸುಂದರ ನಿದ್ದ ರೇನಾಯಿತು, ನನ್ನ ಮಗಳೊಂದಿಗೆ ಅನೈತಿಕ ಸಂಬಂಧವನ್ನೆಂತೂ ಇಡಬಲ್ಲನು, ಇವನಿಗೆ ಅಧಿಕಾರ ಕೊಟ್ಟವರು ಯಾರು, ಇವನಿಂದ ನನ್ನ ಕುಲ ಪ್ರತಿಷ್ಠೆ ಹಾಳಾಯಿತು, ಇವನನ್ನು ಬಿಡಬಾರದು ಎಂದು ವಿರುದ್ಧ ವಿಚಾರ ಮಾಡತೊಡಗಿದನು. ಕ್ಷಣಾರ್ಥದಲ್ಲಿ ಕ್ರುದ್ಧನಾಗಿ ಅನಿರುದ್ಧನನ್ನು ಬಂಧಿಸಲು ತನ್ನ ಯೋಧರಿಗೆ ಆಜ್ಞಾಪಿಸಿದನು. ವಿಹಾರದಲ್ಲಿ ಮಗ್ನನಾದ ಗರುಡನ ಮೇಲೆ ಅನಿರೀಕ್ಷಿತವಾಗಿ ಹದ್ದುಗಳು ಏರಿ ಬಂದರೆ ಗರುಡನೇನೂ ತನ್ನ ಬಲವನ್ನು ಮರೆಯುವವನೇ? ಅದೇ ರೀತಿಯಿಂದ ಗರುಡ ಧ್ವಜನ ಪ್ರತಿರೂಪನಾದಂತಹ ಅನಿರುದ್ಧನು ತತ್ಕಾಲದಲ್ಲಿ ತನ್ನ ಮೇಲೇರಿ ಬಂದ ಯೋಧರನ್ನು ನೋಡಿ ಅವರನ್ನು ನಿರ್ಬಂಧಿಸಲೆಣಿಸಿ ಅತ್ತಿತ್ತ ನೋಡಿ ಪಕ್ಕದಲ್ಲಿ ಬಿದ್ದಿದ್ದ ಉಕ್ಕಿನ ಪರಿಗವನ್ನೆತ್ತಿಕೊಂಡು ತಿರುವತೊಡಗಿದನು. ಆ ತಿರುಗುವ ಉಕ್ಕಿನ ವೃತ್ತದ ವ್ಯಾಪ್ತಿಯನ್ನು ಸೈನಿಕರು ಛೇದಿಸದಾದರು. ಆದರೆ ಬಾಣಾಸುರನ ಭಯದಿಂದ ಅವರು ಒಂದುಗೂಡಿ ಅನಿರುದ್ಧನ ಮೇಲೆ ಗದಾದಿ ಆಯುಧಗಳನ್ನು ಪ್ರಯೋಗಿಸಲೆಂದು ಇನ್ನಷ್ಟು ಮುಂದೆ ಸರಿದರು. ಅನಿರುದ್ಧನ ಪ್ರಚಂಡ ವೇಗದಿಂದ ತಿರುಗುತ್ತಿದ್ದ ಪರಿಗದ ಸ್ಪರ್ಶ ಮಾತ್ರದಿಂದ ಸೈನಿಕರ ಶಸ್ತ್ರಗಳೆಲ್ಲ ಕೆಳಬೀಳುತ್ತಿದ್ದವು. ಅವನ ಪರಿಗದ ಸಂಪರ್ಕದಿಂದ ಅವರ ದೇಹಗಳು ಛಿನ್ನ ವಿಚ್ಛಿನ್ನವಾಗತೊಡಗಿದವು. ಈ ರೀತಿಯಿಂದ ತನ್ನ ಶತ್ರುವು ಸೈನಿಕರನ್ನು ಮರ್ದಿಸತೊಡಗಿದ್ದನ್ನು ನೋಡಿದ ಬಾಣಾಸುರನು ಇನ್ನಿಷ್ಟು ಕ್ರುದ್ಧನಾಗಿ ತತ್ಕಾಲದಲ್ಲಿ ನಾಗಪಾಶವನ್ನು ಅವನ ಮೇಲೆ ಪ್ರಯೋಗಿಸಿದನು. ಅನಿರುದ್ಧನು ಆ ಪಾಶದಿಂದ ಬದ್ಧನಾದೊಡ್ಡನೆ ಉಷೆಯು ಭಯಭೀತಳಾದಳು. ಬಾಣಾಸುರನು ಅನಿರುದ್ಧನನ್ನು ಸೆರೆಮನೆಯಲ್ಲಿ ಹಾಕಿದನು. ದಕ್ಷ ಪ್ರಜಾಪತಿಯು ಶಾಪದ ಕಾರಣದಿಂದ ಸ್ಥಿರಸ್ಥಾನದಿಂದ ಸದಾ ಸರ್ವಕಾಲಗಳಲ್ಲಿಯೂ ಸರ್ವ ಲೋಕಗಳನ್ನು ಸಂಚರಿಸಲು ಸಮರ್ಥರಾದ ಹೋದಲ್ಲೆಲ್ಲ ವಿಷ್ಣು ಭಕ್ತಿಯ ಬೀಜವನ್ನು ಬಿತ್ತಿ ಸಜ್ಜನ ಕಲ್ಯಾಣವೆಂಬ ಪೈರನ್ನು ವೃದ್ಧಿಗೊಳಿಸುವ ಶ್ರೀಹರಿಯ ಪರಮ ಭಕ್ತರಾದ ನಾರದರು ದ್ವಾರಕೆಗೆ ಆಗಮಿಸಿದರು. ಶ್ರೀಕೃಷ್ಣನು ನಾರದರ ಆಗಮನವನ್ನು ಅರಿತು ಶೀಘ್ರವೇ ಅವರನ್ನು ಪಾದ ಪ್ರಕ್ಷಾಳನಾದಿಗಳಿಂದ ಅರ್ಚಿಸಿ ಸತ್ಕರಿಸಿ ಕರೆತಂದು ಉನ್ನತವಾದಂತಹ ಆಸನದ ಮೇಲೆ ಕುಳ್ಳರಿಸಿ ಯೋಗಕ್ಷೇಮವನ್ನು ವಿಚಾರಿಸತೊಡಗಿದರು. ಆಗ ನಾರದರು ನಸು ನಗುತ್ತಾ, ಕೃಷ್ಣನೇ, ಲೋಕದಲ್ಲಿಯ ಜನರೇ ವಿಚಿತ್ರರು, ಅವರ ರೂಢಿಗಳೇ ವಿಚಿತ್ರ. ಕಾರಣ ಮಕ್ಕಳಲ್ಲದವರು ಮಕ್ಕಳು ಬೇಕೆಂದು ಬೇಡುವವರು, ಹೆಚ್ಚು ಮಕ್ಕಳನ್ನು ಪಡೆದವರು ಅವರ ಯೋಗಕ್ಷೇಮ ನೋಡುವ ವಿಷಯದಲ್ಲಿ ಅಸಮರ್ಥರಾಗುವವರು ಅಥವಾ ಉದಾಸೀನ ಮಾಡುವವರು ಎಂದು ಮಾತನಾಡಿದರು. ಆಗ ಶ್ರೀಕೃಷ್ಣನು ಕೂಡ ನಸು ನಗುತ್ತಲೇ, ಯಾರಿಗೆ ಮಕ್ಕಳು ಬೇಕಂತೆ, ಯಾರು ತಮ್ಮ ಮಕ್ಕಳನ್ನು ಮರೆತಿರುವವರು ಎಂದು ನಾರದರು, ಸದ್ಯ ಮಕ್ಕಳಂತೂ ಯಾರಿಗೂ ಬೇಡ, ಆದರೆ ನೀನು ಮಾತ್ರ ನಿನ್ನ ಮಕ್ಕಳನ್ನು ಮರೆಯುತ್ತಿರುವೆ. ನೋಡಿ ಎಂತಹ ಭೂಬಾಣ ಇದು. ಶ್ರೀಕೃಷ್ಣ ಪರಮಾತ್ಮನಿಗೆ ನಾರದ ಮಹಾಮುನಿಗಳು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾರೆ.
ಮಕ್ಕಳಿಲ್ಲದವರು ಮಕ್ಕಳು ಬೇಕೆಂದು ಯಾಚನೆಯನ್ನು ಮಾಡುತ್ತಿದ್ದಂತೆ, ಮತ್ತು ಹೆಚ್ಚಾಗಿ ಮಕ್ಕಳನ್ನು ಹಡಿದವರು ಉದಾಸೀನ ತೋರುತ್ತಿದ್ದಂತೆ ಕಾಣುತ್ತಿದೆ. ಏನು ವಿಚಿತ್ರವೋ ಈ ಜಗತ್ತು, ಏನು ವಿಚಿತ್ರವೋ ಈ ಜಗತ್ತಿನಲ್ಲಿ ಇರತಕ್ಕಂತಹ ಜನರ ಮಾಯವು ಎಂದು ನಾರದರು ತಿರುಚಿ ಹೇಳುತ್ತಾ ಇದ್ದಾರೆ. ಆಗ ಶ್ರೀಕೃಷ್ಣ ಪರಮಾತ್ಮ ಏನು ಅರಿಯದವನಂತೆ, ಯಾರಿಗೆ ಮಕ್ಕಳು ಬೇಕಂತೆ, ಯಾರು ಮಕ್ಕಳ ಬಗ್ಗೆ ಉದಾಸೀನವನ್ನು ಮಾಡುತ್ತಾ ಇದ್ದಾರೆ, ನಿನ್ನ ಮಕ್ಕಳನ್ನು ಯಾರು ಮಕ್ಕಳನ್ನು ಮರೆಯುತ್ತಾ ಇದ್ದಾರೆ ಎಂದೊಡನೆ, ಸದ್ಯ ಮಕ್ಕಳಂತೂ ಯಾರಿಗೆ ಬೇಡ ಸ್ವಾಮಿ, ಆದರೆ ನೀನು ಮಾತ್ರ ನಿನ್ನ ಮಕ್ಕಳನ್ನು ಮರೆಯುತ್ತಿರುವೆ. ಅನಿರುದ್ಧನನ್ನು ಬಾಣಾಸುರನ್ನು ಬಂಧಿಸಿ ಸೆರೆ ಮನೆಯಲ್ಲಿ ಇರಿಸಿ 4 ಮಾಸಗಳಾಗಿ ಹೋದವು, ಯಾರಿಗೂ ಆ ಬಾಲಕನ ಚಿಂತೆ ಇದ್ದಂತಿಲ್ಲ ಎಂದರು. ಶ್ರೀಕೃಷ್ಣನು ಪಕ್ಕದಲ್ಲಿದ್ದ ಬಲರಾಮನು ತತ್ಕಾಲದಲ್ಲಿ ಭೂಮಿಯ ಮೇಲಿಂದ ನೇಗಿಲನ್ನು ಎತ್ತಿಕೊಂಡು ಕಂಗಳಿಂದ ಕ್ರೋಧಾಗ್ನಿಯನ್ನು ಉದುರಿಸುತ್ತಾ ಎದ್ದು ನಿಂತು, ಅದ್ಯಾವ ಬಾಣಾಸುರನಿಗೆ ಅಷ್ಟು ಧೈರ್ಯ ಬಂತು, ನಾನು ಹೊರಟೆ ಎಂದನು. ಆಗ ಶ್ರೀಕೃಷ್ಣನು, ತಡೆ, ನಾನೂ ಬರುವೆನು, ನಾನು ಕೂಡ ಬರ್ತೀನಿ ಬಲರಾಮ, ನೀನೊಬ್ಬನೇ ಹೋಗ್ಬೇಡ, ನಾನು ಬರ್ತೀನಪ್ಪ ಎಂದೊಡನೆ ಶ್ರೀಕೃಷ್ಣನ ಮಾತನ್ನೇ ಸಂಕೇತವೆಂದರಿತು ಯಾದವರೆಲ್ಲರೂ ಯುದ್ಧ ಸನ್ನದ್ಧರಾಗಿ ಹೊರಬಿದ್ದರು. ಗಜ ತುರಗಾದಿಗಳಿಂದ ಯುಕ್ತವಾದಂತಹ ಚತುರಂಗ ಸೈನ್ಯವು ಸಾತ್ಯಕೀಯ ಸೇನಾಧಿಪತ್ಯದಲ್ಲಿ ಬಾಣಾಸುರನ ನಗರವನ್ನು ಆಕ್ರಮಿಸಲು ಹೊರಟಿತು. ಅನೇಕ ಸಹಸ್ರ ರಥ ಧ್ವಜಗಳು ವಾಯುತಾಂಡದಿಂದ ಘಟಘಟ ಮಾಡತೊಡಗಿದವು. ಬೆನ್ನಿನ ಮೇಲಿನ ಯೋಧರ ತಿವಿತಗಳಿಂದ ದೀರ್ಘ ದೇಹದ ಅಶ್ವಗಳು ಬಾಲ ಹಾರಿಸುತ್ತಾ ನಡೆದವು. ಅನೇಕ ಸಹಸ್ರ ರಥ ಚಕ್ರಗಳ ಕೊರತೆಯಿಂದ ಕೊರೆತದಿಂದ ಸಮತಟ್ಟಾಗಿದ್ದ ಭೂಮಿಯು ಹಳ್ಳದಂತಾಯಿತು. ಯೋಧರ ಶಸ್ತ್ರಗಳು ಚಕಚಕನೆ ಹೊಳೆದು ಲಕ್ಷ ಸೂರ್ಯರನ್ನು ಭೂಮಿಗೆ ಸೆಳೆದು ತಂದಂತೆ ಮಿನುಗಿದವು. ಈ ಪ್ರಕ್ಷುಬ್ಧ ಸೈನ್ಯದೊಂದಿಗೆ ಶಾಂತವದನಾದ ಶ್ರೀಕೃಷ್ಣನು ಸ್ಥಿರಚಿತ್ತವುಳ್ಳವನಾಗಿ ಸಾಗಿದ್ದನು. ಶೋಣಿತಾಪುರದಲ್ಲಿ ಆ ಬಾಣಾಸುರನನ್ನು ಮರ್ದಿಸಲು ಮನಸ್ಸು ಮಾಡಿದ ಶೋಣಿತ ನೇತ್ರನಾದ ಯಾದವರು ಶೀಘ್ರವೇ ಅವನ ನಗರವನ್ನು ಮುತ್ತಿಕ್ಕಿದರು. ಯಾದವರ ಸೇನಾ ಗರ್ಜನೆಯನ್ನು ಆಲಿಸಿದ ಬಾಣಾಸುರನು ಬಾಹುಸ್ಫರಣ ಹೊಂದಿದನು. ಅವನ ಸಹಸ್ರ ಬಾಹುಗಳು ಏಕಕಾಲದಲ್ಲಿ ಜಾಗೃತಗೊಂಡವು. ಬಾಣಾಸುರನು ಕ್ಷಣ ಕೂಡ ತಡಮಾಡದೆ ಕುಂಭಾಂಡನ ನೇತೃತ್ವದಲ್ಲಿ ತನ್ನ ಸೈನ್ಯ ಯೋಜನೆ ಮಾಡಿ ಪ್ರತೀಕಾರ ಮಾಡಲು ಸಿದ್ಧನಾದನು. ಅಷ್ಟರಲ್ಲಿ ಅವನ ನಗರ ರಕ್ಷಣೆಯ ಭಾರ ಹೊತ್ತ ಮಹಾದೇವನು ತನ್ನ ಭೂತ ಪ್ರೇತ ಪ್ರಮತ ಗುಹ್ಯಕ ಡಾಕಿನಿ ಪಿಶಾಚ ಕೂಷ್ಪಾಂಡ ಬೇತಾಳ ವಿನಾಯಕ ಹಾಗೂ ಬ್ರಹ್ಮ ರಾಕ್ಷಸರ ಗಣಗಳನ್ನು ಕರೆದನು. ತನ್ನ ಮಕ್ಕಳಾದ ಕಾರ್ತಿಕೇಯ ಹಾಗೂ ಗಣಪತಿಯರನ್ನು ಕರೆದು ತಾನೇ ಮುಂದಾಗಿ ಯಾದವರನ್ನು ಎದುರಿಸಲು ಹೊರಟನು. ಯಾದವರ ಮಧ್ಯದಲ್ಲಿದ್ದ ಯದುಕುಲೋತ್ತುಂಗನಾದಂತಹ ವಾಸುದೇವನನ್ನೇ ತನ್ನ ಪ್ರಥಮ ಶತ್ರುವೆಂದು ಭಾವಿಸಿ ಅವನ ಮೇಲೆ ಏರಿ ಹೋದನು. ಕುಭಾಂಡನು ಬಲರಾಮನನ್ನು ಮರ್ದಿಸಲೆಡಿಸಿ ಅವನ ಮೇಲೆ ಏರಿ ಹೋದನು. ಮಹಾದೇವನು ತನ್ನ ಗುಣವನ್ನು ಯಾದವರ ಮೇಲೆ ಹಾಯಿಸಿದಾಗ ಆ ಗುಣದವರೆಲ್ಲರೂ ಬಿಸಿ ರಕ್ತದ ಆಸೆಯಿಂದ ಭಯಂಕರವಾಗಿ ಚಿತ್ಕಾರ ಮಾಡುತ್ತಾ ನರ್ತನ ಮಾಡುತ್ತಾ ಅವರ ಮೇಲೆ ಏರಿ ಹೋದನು. ಆಗ ಶ್ರೀಕೃಷ್ಣನು ಶಾಂಗ್ರಧನುಷ್ಯದ ಪ್ರತ್ಯಂಚೆಯನ್ನು ಅಕರ್ಣಾಂತ ಸೆಳೆದು ಬಿಟ್ಟಾಗ ಅದರಿಂದ ಹೊರಹೊಮ್ಮಿದ ಅದ್ಭುತ ಧ್ವನಿಯನ್ನಾಲಿಸಿದ ಸೈನಿಕರೆಲ್ಲರೂ ಕ್ಷಣಕಾಲ ಸ್ತಬ್ಧರಾದರು. ಮರುಕ್ಷಣವೇ ಸಹಸ್ರಾರು ಶಸ್ತ್ರಗಳು ಒಂದಕ್ಕೊಂದು ತಾಗತೊಡಗಿದವು. ಆಮೇಲೆ ಶಾಂಗ್ರಧಾರಿಯು ತನ್ನ ಲೋಕವೃಕ್ಷಣ ಬಿಲ್ಲಿನಿಂದ ಅನೇಕ ಸಹಸ್ರ ತೀಕ್ಷ್ಣ ಬಾಣಗಳನ್ನೆಸೆಯ ತೊಡಗಿದನು. ರಕ್ತದಾಸೆಯಿಂದ ಬಾಯಿ ತೆರೆದು ಬರುತ್ತಿದ್ದ ಭೂತಾದಿಗಳು ಬಾಯಿಯಲ್ಲಿ ಆ ಬಾಣಗಳೆಲ್ಲಾ ಸೇರಿ ಉರಿ ಕುಳಿತವು. ಬಾಯಿಯಿಂದ ಬಾಣದ ಕಾರಣದಿಂದ ಸ್ರವಿಸತೊಡಗಿದ ತಮ್ಮ ನೆತ್ತರ
ನೆತ್ತವರನ್ನೇ ಭೂತಾದಿಗಳು ಕುಡಿಯ ತೊಡಗಿ ಬಹು ಪೀಡಿಯನ್ನು ಅನುಭವಿಸತೊಡಗಿದರು. ಇನ್ನಿಷ್ಟು ತೀಕ್ಷ್ಣ ಸೆರಗಳಿಂದ ಮರ್ದಿಸಲ್ಪಟ್ಟ ಭೂತಾದಿಗಳು ದಿಕ್ಕು ಕಾಣದೆ ಪಲಾಯನ ಕೈಯ ತೊಡಗಿದಾಗ ಬಾಣಗಳ ಹೊಡೆತದಿಂದ ಶರೀರದ ಯಾವ ಭಾಗವನ್ನು ರಕ್ಷಿಸಿಕೊಳ್ಳಲು ತಮ್ಮ ಅಂಗೈಗಳನ್ನು ಉಪಯೋಗಿಸಬೇಕೆಂದು ತಿಳಿಯದೇ ಹೋದರು. ತನ್ನ ಗುಣಗಳು ಹಿಮ್ಮೆಟ್ಟಿದ್ದನ್ನು ನೋಡಿ ಕುಪಿತನಾದಂತಹ ಶಂಕರನು ಶೀಘ್ರವೇ ತನ್ನ ಪಿನಾಕ ಧನುಷ್ಯಕ್ಕೆ ಪಾಶ್ಚಪತಾದಿ ಅಸ್ತ್ರಗಳನ್ನು ಯೋಜಿಸಿ ಶ್ರೀಕೃಷ್ಣನ ಮೇಲೆ ಪ್ರಯೋಗಿಸಿದನು. ಆದರೆ ಶಾಂಗ್ರಧಾರಿಯು ಶಿವನ ಅಸ್ತ್ರವನ್ನು ಛೇದಿಸಿ ನಿವಾರಿಸಿದನು. ಶಿವನಿಂದ ಎಸೆಯಲ್ಪಟ್ಟ ಯಾವ ಅಸ್ತ್ರವನ್ನು ಪಾಶ್ವತಾಸ್ತ್ರದಿಂದ ಮುರಾರಿಯು ನಿವಾರಿಸಿದನು. ಅಗ್ನ್ಯಾಸ್ತ್ರವನ್ನು ಶಾಂತಮೂರ್ತಿಯಾದಂತಹ ಯಾದವ ಶ್ರೇಷ್ಠನು ವರ್ಣಾಸ್ತ್ರದಿಂದ ಶಮನಗೊಳಿಸಿದನು. ಪ್ರಮುಖ ವೈಷ್ಣವನಾದ ಕೈಲಾಸಪತಿಯು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಹಲವಾರು ಜನ ಕೂಡ ರುದ್ರದೇವರು ಎಂದೊಡನೆ ಅವರು ಸ್ಮಾರ್ತರು 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 ಎಂದು ಹೇಳುತ್ತಾರೆ. ಅಲ್ಲ, ಇದು ಒಂದು ಕಡೆಯಲ್ಲ, ಸುಮಾರು ಸಲ ಇದೇ ಮಾತು ಬಂದಿದೆ. ನೋಡಿ ಇಲ್ಲಿ ಏನೆಂದು ಹೇಳ್ತಾ ಇದ್ದಾರೆ, ಪ್ರಮುಖ ವೈಷ್ಣವನಾದಂತಹ ಕೈಲಾಸಾಧಿಪತಿಯು ಅಂದರೆ ಸಾಕ್ಷಾತ್ ರುದ್ರದೇವರು ತನ್ನ ಶಸ್ತ್ರಗಳನ್ನೆಲ್ಲ ವ್ಯಕ್ತವಾಗುತ್ತಿರುವುದನ್ನು ನೋಡಿ ಪಶುಪತಾಸ್ತ್ರವನ್ನು ಪ್ರಯೋಗಿಸಿದನು. ಅದನ್ನರಿತ ಶ್ರೀಕೃಷ್ಣನ ಶಾಂಗ್ನ ಧನುಷ್ಯದಿಂದ ಎಸೆಯಲ್ಪಟ್ಟ ನಾರಾಯಣಾಸ್ತ್ರವು ಶಂಕರ್ನ ಪಾಶುಪತಾಸ್ತ್ರವನ್ನು ಶಂಕರ್ನ ಸಮೀಪದಲ್ಲಿಯೇ ಎದುರಿಸಿತು. ಎರಡು ದಿವ್ಯ ಅಸ್ತ್ರಗಳ ಒಂದನ್ನೊಂದು ತಿಕ್ಕಿ ಮರ್ದಿಸಿ ಭಯಂಕರ ಗರ್ಜನೆ ಮಾಡುತ್ತಾ ಕೆಂಡವನ್ನು ಉಗುಳತೊಡಗಿದವು. ತನ್ನ ಕೊನೆಯ ಅಸ್ತ್ರವು ನಿಷ್ಪ್ರಯೋಜಕವಾದ ಮೇಲೆ ಭೂತನಾಥನು ಉದಾಸೀನನಾದನು. ಆಗ ಕಾಮಾಂತಕನನ್ನು ಪ್ರಚೋದಿಸಲೆಂದು ಕಾಮಜನಕನು ಜೃಂಭಕಾಸ್ತ್ರವನ್ನು ಎಸೆದನು. ಅದರ ಪರಿಣಾಮದಿಂದ ಕೃಷ್ಣನ ಶತ್ರುಗಳೆಲ್ಲರೂ ಇಷ್ಟಗಳ ಬಾಯಿ ತೆರೆದು ಆಕಳಿಸತೊಡಗಿದರು. ಭೂತಾದಿ ಗಣದವರೆಲ್ಲರೂ ಆಕಳಿಸುತ್ತಲೇ ಇದ್ದ ಸಮಯದಲ್ಲಿ ಶ್ರೀಕೃಷ್ಣನು ಸಹಸ್ರ ಬಾಹುಭೂಷಿತರಾದ ಬಾಣಾಸುರನನ್ನು ಶೋಧಿಸಿ ಅವರನ್ನು ಎದುರಿಸಿ ಸ್ಥಿತನಾದನು. ಅತ್ತ ಪ್ರದ್ಯುಮ್ನಿಂದ ಪೀಡಿತನಾದಂತಹ ಕಾರ್ತಿಕೇಯನು ಬಹು ದುಃಖ ಪಡತೊಡಗಿದನು. ಬಲರಾಮನು ಕುಂಭಾಂಡನನ್ನು ಗದಾಪ್ರಹಾರದಿಂದ ಮರ್ದಿಸಿ ನೆಲಕ್ಕುರುಳಿಸಿದನು. ಕುಂಭಾಂಡನು ಭೂಮಿಯನ್ನಾಶ್ರಯಿಸಿದ್ದನ್ನು ನೋಡಿದ ಬಾಣಾಸುರನ ಸೈನಿಕರೆಲ್ಲರೂ ಬಿರುಗಾಳಿಗೆ ಸಿಕ್ಕ ತರಗಲೆಗಳಂತೆ ಚದುರಿ ಹೋದರು. ಪಲಾಯನ ಗೈಯುತ್ತಿದ್ದ ತನ್ನ ಯೋಧರನ್ನು ಬಾಣಾಸುರನು ನೋಡಿ ಕ್ಷಣಾರ್ಥದಲ್ಲಿ ಅರ್ಧ ಸಹಸ್ರ ಬಿಲ್ಲುಗಳನ್ನು ಸ್ವೀಕರಿಸಿ ಅವುಗಳಲ್ಲಿ ಅನೇಕ ಸಹಸ್ರ ಬಾಳಗಳನ್ನು ಏಕಕಾಲಕ್ಕೆ ಹೂಡಿ ಶ್ರೀಕೃಷ್ಣನನ್ನು ಪೀಡಿಸಲು ಬಂದನು. ಆದರೆ ಇಂದ್ರ ಧನುಷ್ಯದಂತೆ ವಿಶಾಲವಾದ ಶಾಂಗ ಧನುಷ್ಯದಿಂದ ಶ್ರೀಕೃಷ್ಣನು ಅನೇಕ ಬಾಣಗಳನ್ನು ಎಸೆದಾಗ ಅವುಗಳ ತೀಕ್ಷ್ಣ ಅಗ್ರಗಳು ಕ್ಷಣಾರ್ಥದಲ್ಲಿ ಬಾಣಾಸುರನ ಬಿಲ್ಲುಗಳನ್ನು ಛೇದಿಸಿದವು. ಆದ್ದರಿಂದ ಬಾಣಾಸುರನ ಬಾಣಗಳು ಗುರಿಹೀನವಾಗಿ ಅಸ್ತವ್ಯಸ್ತ ಮಾರ್ಗದಿಂದ ಚಲಿಸಿ ಭೂಮಿಯ ಮೇಲೆ ಬಿದ್ದವು. ಆಮೇಲೆ ಮುಕುಂದನು ಮತ್ತಿಷ್ಟು ಬಾಣಗಳನ್ನು ಪ್ರಯೋಗಿಸಿದಾಗ ಅವುಗಳಲ್ಲಿಯ ಕೆಲವು ನೇರವಾಗಿ ಕೆಲವು ಅಂಕು ಡೊಂಕು ಮಾರ್ಗದಿಂದ ಕೆಲವು ನಕ್ಕಿಸುತ್ತಾ ಬಂದು ಬಾಣಾಸುರನ ರಥದ ಕುದುರೆಗಳನ್ನು ಕೊಂದವು. ಕೆಲವು ಬಾಣಗಳು ಅವನ ರಥವನ್ನು ತುಂಡರಿಸಿದವು. ಒಂದು ಬಾಣವು ಬಾಣಾಸುರನ ರಥಧ್ವಜವನ್ನು ಧ್ವಜ ದಂಡದಿಂದ ಕತ್ತರಿಸಿತು. ಆ ಧ್ವಜವು ಬಾಣ ವೇಗದಿಂದ ಪ್ರೇರಿತವಾಗಿ ಒಮ್ಮೆಲೆ ಆಕಾಶದಲ್ಲಿ ಹಾರಿ ಅಸ್ತವ್ಯಸ್ತ ವಾಯುತಾಡನಕ್ಕೆ ಸಿಕ್ಕು ಅಡ್ಡಾದಿಡ್ಡಿಯಾಗಿ ಹಾರುತ್ತಾ ಬಾಣಾಸುರನ ಯೋಧರ ರಕ್ತದಿಂದ ತೃಪ್ತವಾದ ಭೂಮಿಯ ಮೇಲೆ ಬಿದ್ದು ಕ್ರಮೇಣ ಆ ರಕ್ತದಿಂದ ನೆನೆಯತೊಡಗಿತು. ಕೊನೆಗೊಮ್ಮೆ ಸ್ತಬ್ಧವಾಯಿತು. ಬಾಣಾಸುರನು ತನ್ನ ರಥಧ್ವಜವು ಕತ್ತರಿಸಿ ಹೋಗಿದ್ದನ್ನು ನೋಡಿ ಯಾರಿಂದ ನಿನ್ನ ರಥಧ್ವಜವು ಕತ್ತರಿಸಲ್ಪಡುವುದೋ ಅದರಿಂದಲೇ ನೀನು ಯುದ್ಧದಲ್ಲಿ ಸೋಲುವೆ ಎಂದು ಮಹಾದೇವರ ಮಾತುಗಳನ್ನು ಸ್ಮರಿಸಿಕೊಂಡು
ನೋಡಿ, ಮಹಾದೇವರು ಬಂದಿದ್ದಾರೆ, ರುದ್ರದೇವರು. ಮಹಾದೇವರು ಅಂದ್ರೆ ಇಲ್ಲಿ ರುದ್ರದೇವರು. ರುದ್ರದೇವರು ಈತನಿಗೆ ಸಹಾಯವನ್ನು ಮಾಡಲು ಬಂದಿದ್ದಾರೆ. ಆದರೆ ರುದ್ರದೇವರು ಈತನಿಗೆ ವರವನ್ನು ಕೊಡುವಂತಹ ಸಂದರ್ಭದಲ್ಲಿ ನಿನ್ನ ರಥದ ಮೇಲೆ ಇರತಕ್ಕಂತಹ ಬಾವುಟವು ಅಂದರೆ ಧ್ವಜವು ಯಾರಿಂದ, ಯಾರ ಬಾಣದಿಂದ, ಯಾರ ಅಸ್ತ್ರದಿಂದ ಅದು ಕತ್ತರಿಸಿ ಕೆಳಗೆ ಬೀಳುತ್ತದೋ ಆತನಿಂದನೇ ನಿನಗೆ ಮೃತ್ಯುವು ಎನ್ನುವಂತಹ ಮಾತನ್ನು ಈತ ಸ್ಮರಣೆಗೆ ತಂದುಕೊಂಡನು. ಹಾಗಾದರೆ ಈ ಮೇಘಶ್ಯಾಮ ವರ್ಣದ ಯಾದವನೇ ನನ್ನ ಯುದ್ಧಾಪೇಕ್ಷೆಯನ್ನು ತೀರಿಸುವನೆಂದಂತಾಯಿತು ಎಂದು ವಿಚಾರ ಮಾಡಿ ಭಗ್ನ ರಥದಿಂದ ಸಹಸ್ರ ಬಾಹುಗಳನ್ನು ಪ್ರದರ್ಶಿಸುತ್ತಾ ಭೂಮಿಯ ಮೇಲೆ ಜರುಗಿದನು. ಶತ್ರುವು ವಿರತನಾದವನೆಂದು ಶ್ರೀಕೃಷ್ಣನು ಪಾಂಚಜನ್ಯ ಶಂಖವನ್ನು ಊದಿದನು. ಭೀಕರ ಬಿರುಗಾಳಿಯ ಸಂಗಾತಿಯಾಗಿ ಬಂದ ಪ್ರಚಂಡ ಮಳೆಯಲ್ಲಿ ಸಿಕ್ಕಿ ಹಾಕಿಕೊಂಡ ಹುಲಿಯು ಕ್ಷುದ್ರ ಗಿಡಗಂಟಿಗಳನ್ನು ಆಶ್ರಯಿಸಿ ರಕ್ಷಣೆ ಪಡೆಯಲೆತ್ನಿಸಿರುವಂತೆ ಬಾಣಾಸುರನು ಪಾಂಚಜನ್ಯದ ವಾಯುಕಂಪನ ಹಾಗೂ ತಾಡನಗಳೊಂದಿದ ಬಂದ ಅನಂತ ಬಾಣಗಳು ಹೊಡೆತದಿಂದ ಜರ್ಜಿತನಾಗಿ ಬಲ ಮದವನ್ನು ಕಳೆದುಕೊಂಡು ಪ್ರಾಣ ರಕ್ಷಣೆಗಾಗಿ ಮುರಿದು ಬಿದ್ದ ರಥದ ಹಿಂದೆ ಅಡಗಿ ಕ್ರಮೇಣ ತನ್ನ ನಗರಕ್ಕೆ ಪಲಾಯನ ಮಾಡಿದನು. ಆಕಳಿಸುತ್ತಿದ್ದ ಶಂಕರನು ಕೂಡಲೇ ಜಾಗೃತನಾಗಿ ತನ್ನದೇ ಆದ ಶಿವ ಜ್ವರವೆಂಬ ಅಸ್ತ್ರವನ್ನು ಪ್ರಯೋಗಿಸಿದನು. ಆಗ ಸಹಸ್ರ ಸೂರ್ಯರಷ್ಟು ಶಾಖವನ್ನು ಚಿಮ್ಮುತ್ತಾ ಯಾದವರಿದ್ದಡೆ ಬರತೊಡಗಿತು. ಅದನ್ನರಿತ ಮಾಧವನು ನಾರಾಯಣಾಸ್ತ್ರದಿಂದ ಶಿವ ಜ್ವರವನ್ನು ನಿವಾರಿಸಿದನು. ಪ್ರಾಣಭಯದಿಂದ ಪಲಾಯನಗೈದ ಬಾಣಾಸುರನು ಕಾಲನಿಂದ ಪ್ರೇರಿತನಾಗಿ ಅನೇಕ ಸಹಸ್ರ ಅಸ್ತ್ರಗಳನ್ನು ತೆಗೆದುಕೊಂಡು ಶ್ರೀಕೃಷ್ಣನನ್ನು ಎದುರಿಸಲು ಮತ್ತೊಮ್ಮೆ ರಣರಂಗದಲ್ಲಿ ಬಂದನು. ಶ್ರೀಕೃಷ್ಣನೇ ಗುರಿಯೆಂದು ಅನೇಕ ವಿಧ ಶಸ್ತ್ರಗಳನ್ನು ಪ್ರಯೋಗಿಸಿದನು. ಅದನ್ನರಿತ ಚಕ್ರಪಾಣಿಯು ಸುದರ್ಶನದಿಂದ ಬಾಣಾಸುರನ ಕೈಗಳನ್ನು ಛೇದಿಸ ಬಯಸಿದನು. ವಾಸುದೇವನು ಸುದರ್ಶನ ಚಕ್ರವನ್ನು ಪ್ರಯೋಗಿಸುವನೆಂದೊಡನೆ ಶಂಕರನು ಶರಣಾಗತನಾಗಿ, ಹೇ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನೇ, ನನ್ನ ಭಕ್ತನಾದ ಈ ಬಾಣಾಸುರನು ಯಾರೆಂದರೆ ನಿನ್ನ ಪರಮ ಭಕ್ತನಾದ ಪ್ರಹ್ಲಾದನ ಪೌತ್ರನಾದ ಬಲಿಚಕ್ರವರ್ತಿಯ ಹಿರಿಯ ಮಗನು. ಇವನಿಗೆ ನಾನು ಅಭಯವನ್ನು ಇಟ್ಟಿರುವೆನು. ಪ್ರಹ್ಲಾದನ ವಂಶದವರಿಗೆ ನೀನು ಅಭಯವನ್ನೂ ಇಟ್ಟಿರುವೆ. ಸೂರ್ಯನಂತಿದ್ದ ನಿನ್ನನ್ನು ಅಜ್ಞಾನವೆಂಬ ಕಾರ್ಮೋಡಗಳಲ್ಲಿ ಅಡಗಿದ ನಾವು ನೋಡಲಾರೆವು, ನಿನ್ನನ್ನು ತಿಳಿಯಲಾರೆವು. ಇಂತಹ ಅವನಿಗೆ ಅಭಯವಿತ್ತ ನನ್ನ ಅಪರಾಧವನ್ನು ಕ್ಷಮಿಸು, ಇವನಿಗೆ ಅಭಯ ದಾನ ಮಾಡು ಎಂದು ಪ್ರಾರ್ಥಿಸಿದನು. ಆಗ ಶ್ರೀಕೃಷ್ಣನು ನಸುನಗುತ್ತಾ, ಹೇ ಶಂಕರನೇ, ನಾನೇನೂ ಇವನನ್ನು ಕೊಲ್ಲುವುದಿಲ್ಲ, ಆದರೆ ಇವನ ಮದಕ್ಕೆ ಕಾರಣವಾದ ಈ ಬಲಿಷ್ಠ ಬಾಹುಗಳನ್ನು ಕತ್ತರಿಸಿ ಕೇವಲ ಎರಡನ್ನು ಮಾತ್ರ ಬಿಡುವೆನು. ಇವನು ನನ್ನಿಂದ ರಕ್ಷಿತನಿಂದ ತಿಳಿ ಎಂದು ಬಾಣಾಸುರನ ಎರಡು ಕೈಗಳನ್ನು ಉಳಿಸಿ ಉಳಿದವನನ್ನು ಛೇದಿಸಿದನು. ಬಾಣಾಸುರನು ತಡ ಮಾಡದೆ ಶ್ರೀರಮಣನ ಪಾದಗಳಿಗೆ ಎರಗಿದನು. ನೋಡಿ ಯಾವ ಪ್ರಕಾರವಾಗಿ ಈ ಬಾಣಾಸುರನು ಅವನಿಗೆ ಸಹಸ್ರಾರು ತೋಳುಗಳಿವೆ ಎನ್ನುವಂತಹ ದೃಷ್ಟಿಯಿಂದ ಸಾಕ್ಷಾತ್ ರುದ್ರದೇವರನ್ನು ಕುರಿತು ತಪಸ್ಸನ್ನು ಮಾಡಿ ಮಹಾರುದ್ರದೇವರಿಂದ ಅವನು ಏನೆಂದು ಬಯಸಿದ? ನನ್ನ ಸಂಗಡ ಯುದ್ಧ ಮಾಡುವವರು ಯಾರೂ ಇಲ್ಲ, ನಾನು ಅಂಥ ಬಲಿಯ, ನಾನು ಬಲಾಢ್ಯನು, ನಾನು ಯುದ್ಧವನ್ನು ಮಾಡಬೇಕೆಂದು ಬಯಸಿದರೆ ಎಲ್ಲರೂ ಪಲಾಯನಗೈಯುತ್ತಾ ಇದ್ದಾರೆ, ಹೀಗಾಗಿ ನಾನು ಏನು ಮಾಡುತ್ತಾ ಇರುವೆ? ದೊಡ್ಡ ದೊಡ್ಡವಾದಂತಹ ಬೆಟ್ಟಗಳನ್ನು ನನ್ನ ಮುಷ್ಟಿಯಿಂದ ಪ್ರಹಾರ ಮಾಡಿದಾಗ ಅವು ಪುಡಿ ಪುಡಿ ಆಗುತ್ತಾ ಇವೆ, ಹೀಗಾಗಿ ನನ್ನ ಸಂಗಡ ಯುದ್ಧ ಮಾಡುವಂತಹ ಮಹಾಶಕ್ತಿ ಉಳ್ಳಂತವರು ಎಂದರೆ ನೀವೇ, ಹೀಗಾಗಿ ನೀವೇ ನನ್ನ ಸಂಗಡ ಯುದ್ಧವನ್ನು ಮಾಡಿ ಎಂದು ರುದ್ರದೇವರನ್ನು ಕೇಳಿದಾಗ ರುದ್ರದೇವರು ಒಂದು ಮಾತನ್ನು ಹೇಳಿದರು. ಇಲ್ಲ, ನಾನು ಯುದ್ಧ ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ, ನಾನು ನಿನ್ನ ಸಂಗಡವೇ ಇರುತ್ತೇನೆ, ನಿನಗೆ ಸಹಾಯವನ್ನು ಮಾಡುತ್ತೇನೆ, ಆದರೆ ನೀನು ಉಪಯೋಗಿಸತಕ್ಕಂತಹ ರಥದ ಬಾವುಟವು
ಯಾರಿಂದ ಯಾರ ಅಸ್ತ್ರದಿಂದ ಕತ್ತರಿಸಿ ನೆಲಕ್ಕೆ ಬೀಳುತ್ತದೆ ಆತನೇ ನಿನ್ನನ್ನು ಸಂಹಾರ ಮಾಡುತ್ತಾನೆ, ಇದನ್ನು ಗಮನದಲ್ಲಿ ಇಟ್ಟುಕೋ ಎನ್ನುವಂತಹ ಮಾತನ್ನು ಹೇಳಿದ್ದರು. ಅದೇ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮನು ಆತನನ್ನು ಸಂಹಾರ ಮಾಡಲು ಸುದರ್ಶನ ಚಕ್ರವನ್ನೇ ಬಿಡುತ್ತಿರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ರುದ್ರದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣಾಗತನಾಗಿ, ಏ ಮಹಾನುಭಾವ ದೇವ, ಈತನು ಭಕ್ತ ಪ್ರಹ್ಲಾದನ ವಂಶದವನು, ಈತನಿಗೆ ಅಭಯವನ್ನು ಕೊಟ್ಟಿದ್ದಿ ನೀನೇ ಕೊಟ್ಟಿದ್ದಿ, ನಿನ್ನ ವಂಶದವರನ್ನು ಯಾರನ್ನೂ ನಾನು ಸಂಹಾರ ಮಾಡುವುದಿಲ್ಲ ಎಂದು, ನಿನ್ನ ಮಾತಿನ ಪ್ರಕಾರವೇ ನಾನು ಕೂಡ ಈತನಿಗೆ ಸಹಾಯ ಮಾಡಲು ಈತನಿಗೆ ನಾನು ವಿಶೇಷವಾದಂತಹ ವರವನ್ನು ಕೊಟ್ಟಿದ್ದೆ, ಹೀಗಾಗಿ ಮಹಾನುಭಾವ ಇವನನ್ನು ಸಂರಕ್ಷಿಸು ಎಂದು ಬೇಡಿದಾಗ, ಆಗ ನಸುನಕ್ಕು ಶ್ರೀಕೃಷ್ಣ ಪರಮಾತ್ಮನು, ಏ ರುದ್ರದೇವರೇ, ನಿಮ್ಮ ಮಾತು ಸತ್ಯ, ನಿಮ್ಮ ಮಾತನ್ನು ನಾನು ಹಲ್ಲುಗಳೆಯುವುದಿಲ್ಲ, ಆದರೆ ಇವನಲ್ಲಿ ವಿಶೇಷವಾದಂತಹ ಕ್ರೋಧ ಇದೆ ಮತ್ತು ಮದ ಇದೆ, ಆ ಮದವನ್ನು ಇಳಿಸಬೇಕಾದರೆ ಎಲ್ಲ ತೋಳುಗಳನ್ನು ಕಿತ್ತಿ ಹಾಕಿ ಕೇವಲ ಎರಡು ಕರಗಳನ್ನು ಮಾತ್ರ ಉಳಿಸುವೆ, ಹಾಗಾದರೆ ಇವನ ಅಹಂಕಾರವು ಮುರಿಯುತ್ತದೆ ಎಂದು ತನ್ನ ಸುದರ್ಶನ ಚಕ್ರದಿಂದ ಎಲ್ಲ ಬಾಹುಗಳನ್ನು ಕತ್ತರಿಸಿ ಕೇವಲ ಎರಡು ಕರಗಳನ್ನು ಮಾತ್ರ ಇಟ್ಟಾಗ, ಆಗ ಅವನು ಶ್ರೀಕೃಷ್ಣ ಪರಮಾತ್ಮನಿಗೆ ದಾಸಾನುದಾಸನಾಗಿ ಶರಣಾಗತನಾದನು. ನೋಡಿ ಯಾವ ಪ್ರಕಾರವಾಗಿ ಶ್ರೀಕೃಷ್ಣ ಪರಮಾತ್ಮನ ಲೀಲೆಗಳು ಇರುತ್ತವೆ ಎನ್ನುವಂತಹ ಮಾಹಿತಿಯನ್ನು ತಿಳಿ ಹೇಳುವಂತಹ ಶ್ರೀಮದ್ ಭಾಗವತ ಭಾವಮಂಜರಿ ಎಷ್ಟು ಸುಂದರಭರಿತವಾಗಿ ವರ್ಣಭರಿತವಾಗಿ ಹೇಳಿದ್ದಾರೆ. ಕಾರಣ ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದ್ದೇನಿದೆ ಎಂದರೆ, ನನಗೇನೋ ತೋಳ್ಬಲ ಇದೆ, ನನಗೇನೋ ಜನಬಲ ಇದೆ, ನನಗೇನೋ ಹಣದ ಬಲವಿದೆ ಎಂದು ಅಹಂಕಾರದಿಂದ ಮೆರೆದರೆ ಇದೇ ಗತಿ ಪ್ರಾಪ್ತವಾಗುತ್ತದೆ ಎನ್ನುವಂತಹ ಮಾತಿನಲ್ಲಿ ಸಂದೇಹವೇ ಇಲ್ಲ. ಹೀಗಾಗಿ ಯಾವುದೂ ಶಾಶ್ವತವಲ್ಲ, ಇಡೀ ಜಗತ್ತಿನಲ್ಲಿ ಯಾರಿಗೂ ಯಾವುದೂ ಶಾಶ್ವತವಲ್ಲ. ನಮಗೆ ಶಾಶ್ವತವಾಗಿ ಇರುವುದು ಎಂದರೆ ಒಂದು ಗುರುಸ್ಮರಣೆ, ಒಂದು ಹರಿಸ್ಮರಣೆ, ಇದು ಬಿಟ್ಟರೆ ಮಿಕ್ಕದು ಯಾವುದೂ ಶಾಶ್ವತವಲ್ಲ. ಹೀಗಾಗಿ ಅಂತಹ ಕ್ರೋಧಗಳಿಗೆ ನಾವು ಒಳಗಾಗದೆ ಅಹಂಕಾರದಿಂದ ಮೆರೆಯದೆ ಆದಷ್ಟು ಗುರು ಹಿರಿಯರಲ್ಲಿ ಭಕ್ತಿ ಭಾವನೆಗಳನ್ನು ಇರಿಸಿ ಸದಾಕಾಲ ದೈವ ಚಿಂತನೆಯಲ್ಲೇ ಇರುವಂತೆ ಮಾಡು ಮಹಾಪ್ರಭು ಎಂದು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಬಗೆಬಗೆಯಿಂದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಇಂತಹ ವಚನಗಳನ್ನು ನುಡಿಯುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟಂತಹ ನನ್ನ ಶ್ರೀಪಾದಂಗಳವರ ಪಾದ ಚರಣಕಮಲಗಳಿಗೆ ಅನಂತಾನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಅದೇ ಗುರುಗಳ ನಾಮಸ್ಮರಣೆಯನ್ನು ಮಾಡಿ ಇಂದಿನ ದಿನದ ನಿತ್ಯ ಪಂಚಾಂಗ ಪಠನೆಯನ್ನು ಮಾತ್ರ ಹೇಳೋಣ. ಕಾರಣ ಇಲ್ಲಿ ಮರ್ದನವಾಯಿತು, ಅಂತ ಅವನು ಉತ್ತರವಾದಂತಹ ದೈತ್ಯನೇ. ಕಾರಣ ಅವನಿಗೆ ಸಹಸ್ರಾರು ಬಾಹುಗಳಿವೆ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದಂತಹ ಅವನಿಗೆ ಶ್ರೀಕೃಷ್ಣ ಪರಮಾತ್ಮ ಸರಿಯಾದಂತಹ ಬುದ್ಧಿವಾದವನ್ನು ಕಲಿಸಿದ. ಹೀಗಾಗಿ ಅವನು ಬುದ್ಧಿ ಬಂದಿದೆ, ಅವನಿಗೆ ಬುದ್ಧಿ ಬಂದಿದೆ ಎಂದ ಮೇಲೆ ಇನ್ನು ದುಷ್ಟತನ ಯಾರಲ್ಲಿ ಇರುತ್ತದೆ, ಯಾರಲ್ಲಿಯೂ ಇರುವುದಿಲ್ಲ ಎನ್ನುವಂತಹ ಸದ್ಭಾವನೆಯಿಂದ ಈ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳಬೇಕಾದಂತಹ ಅವಶ್ಯಕತೆ ಇಲ್ಲ ಎನ್ನುವಂತಹ ಭಾವನೆಯಿಂದ, ಇದು ಗುರುಗಳ ಆಜ್ಞೆಯಿಂದೇ ನಾನು ಭಾವಿಸುತ್ತೇನೆ. ಕಾರಣ ಪ್ರತಿಯೊಂದು ವಾಕ್ಯವೂ ಇಲ್ಲಿ ಆಚೆ ಬರುತ್ತದೆ ಎಂದರೆ ಗುರುಗಳ ಆಜ್ಞೆ, ಅವರ ಆಜ್ಞಾನುಸಾರವಾಗಿ ಪ್ರತಿಯೊಂದು ವಾಕ್ಯಗಳು ಕೂಡ ಹೊರಬರುತ್ತವೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ. ಈಗ ಗುರುಗಳ ನಾಮಸ್ಮರಣೆ. ಓಂ ಶ್ರೀ 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 ಸತ್ಯಾತ್ಮತೀರ್ಥ ಶ್ರೀ ಗುರುಭ್ಯೋ ನಮೋ ನಮಃ. ವಾಕ್ಸಿದ್ಧಿಂ ದೇಹಿ ಮೇ ವಾಕ್ಸಿದ್ಧಿಂ ದೇಹಿ ಮೇ ವಾಕ್ಸಿದ್ಧಿಂ ದೇಹಿ ಮೇ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಪಂಚಾಂಗ ಈ ಪ್ರಕಾರವಾಗಿದೆ. ಶ್ರೀ ಪ್ಲವನಾಮ ಸಂವತ್ಸರ, ಉತ್ತರಾಯಣ, ಹೇಮಂತ ಋತುವು, ಪುಷ್ಯ ಮಾಸ, ಕೃಷ್ಣಪಕ್ಷ, ಸೋಮವಾರ, ಚತುರ್ದಶಿ ತಿಥಿ, ಉತ್ತರಾಷಾಢ ನಕ್ಷತ್ರ, ವಜ್ರನಾಮ ಯೋಗ, ಶಕುನಾಮಕರಣ. ಈ ಶುಭ ದಿನ ಸಕಲ ವೀಕ್ಷಕ ಬಂಧುಗಳಿಗೂ ಹಾಗೂ ಸರ್ವಜನಾಂಗಕ್ಕೂ ಭಗವಂತ ಉನ್ನತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ, ಆರೋಗ್ಯಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ,
ಸಂಪದ್ಭರಿತವಾದಂತಹ ದಿನವನ್ನಾಗಿ ಪರಿವರ್ತನೆ ಮಾಡಿ ಎಲ್ಲರನ್ನೂ ಸುಭಿಕ್ಷ ರೀತಿಯಿಂದ ಕಾಪಾಡಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳತಕ್ಕಂತಹ ಪ್ರತಿಯೊಬ್ಬರಿಗೂ ಭಗವಂತ ಆನಂದ ಆಯುರಾರೋಗ್ಯ ಅಷ್ಟೈಶ್ವರ್ಯಾಭಿವೃದ್ಧಿಯನ್ನು ಕಲ್ಪಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಸದ್ಗುಣವನ್ನು ಪ್ರಸಾದಿಸಿ ಹಾಗೂ ಉತ್ತಮವಾದಂತಹ ವಿದ್ಯಾಬುದ್ಧಿಯನ್ನು ಪ್ರಸಾದಿಸಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಅವರಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹಾಗೂ ಇಂದಿನ ದಿನ ಮಧುಮೇಹ ವಾರ್ಷಿಕೋತ್ಸವವನ್ನು ಮಾಡಿಕೊಳ್ಳತಕ್ಕಂತಹ ಪ್ರತಿ ದಂಪತಿಗಳಿಗೆ ಪ್ರಪ್ರಥಮವಾಗಿ ಆ ಮಾತಿಗೆ ಭಗವಂತ ದೀರ್ಘ ಸುಮಂಗಳೀ ಭವ ಎನ್ನುವಂತಹ ಶುಭ ಆಶೀರ್ವಾದವನ್ನು ಮಾಡಿ ಆ ದಂಪತಿಗಳಿಗೆ ಬೇಕಾದಂತಹ ಎಲ್ಲ ವಿಧವಾದ ಸೌಕರ್ಯ ಸವಲತ್ತುಗಳನ್ನು ಒದಗಿಸಿಕೊಡುವುದು ಅಲ್ಲದೆ ಉತ್ತಮವಾದಂತಹ ಆರೋಗ್ಯ ಭಾಗ್ಯ ಕಂಡ್ರಿ, ಇದಕ್ಕಿಂತಲೂ ಮಿಗಿಲಾದಂತಹ ಭಾಗ್ಯ ಸಂಪತ್ತು ಇಡೀ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ ಇಲ್ಲ ಇಲ್ಲ. ಅಂತಹ ಮಹತ್ತರವಾದಂತಹ ಆರೋಗ್ಯ ಸಂಪತ್ತನ್ನು ಆ ದಂಪತಿಗಳಿಗೆ ಪ್ರಸಾದಿಸಿ ಮಕ್ಕಳು ಮೊಮ್ಮಕ್ಕಳ ಜೊತೆಯಲ್ಲಿ ಇನ್ನೂ ನೂರಾರು ವರ್ಷ ಇಂತಹ ಸಂಭ್ರಮಾಚರಣೆಗಳನ್ನು ಮಾಡಿಕೊಳ್ಳುವಂತಹ ಯೋಗ್ಯತೆ ಮತ್ತು ಶಕ್ತಿ ಆ ದಂಪತಿಗಳಿಗೆ ಪ್ರಸಾದಿಸಲಿ ಎಂದು ಮನಃಪೂರ್ವಕ ಗುರುಗಳ ಮುಖೇನ ವಾಯುದೇವರ ಪಾದಚರಣ ಕಮಲಗಳಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಪ್ರೀವೀಕ್ಷಕ ಬಂಧುಗಳೇ, ಇಂದಿನ ದಿನ ಈ ಒಂದು ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯವನ್ನು ಹೇಳಿಲ್ಲ ಎನ್ನುವಂತಹ ಕೋಪಕ್ಕೆ ಯಾರೂ ಗುರಿಯಾಗಬೇಡಿ. ಕಾರಣ ಶ್ರೀಕೃಷ್ಣ ಪರಮಾತ್ಮ ಕೊನೆಗೆ ಏನು ಮಾಡಿದ, ಆ ಬಾಣಾಸುರನಿಗೆ ತನ್ನ ಕೈಯಲ್ಲಿದ್ದಂತಹ ಸುದರ್ಶನ ಚಕ್ರ, ಸುದರ್ಶನ ಚಕ್ರ ಎಂದರೆ ಸಾವಿರ ಸೂರ್ಯನ ಬೆಳಕು ಇರತಕ್ಕಂತಹ ಸುದರ್ಶನ ಚಕ್ರವದು. ಅಂದರೆ ಇದರ ಪರಮಾರ್ಥ ಎಲ್ಲರೂ ಕೂಡ ತಕ್ಷಣವೇ ಎದ್ದು ಸ್ನಾನ ಸಂಧ್ಯಾ ಅನುಷ್ಠಾನಗಳನ್ನು ಮುಗಿಸಿಕೊಂಡು ಉದಯಿಸಿ ಬರತಕ್ಕಂತಹ ಸೂರ್ಯದೇವರಿಗೆ ಓಂ ನಮೋ ಭಾಸ್ಕರಾಯ ನಮಃ ಎಂದು ಎಲ್ಲಾ ರಾಶಿಯವರು ಸೂರ್ಯದೇವರಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದೇ ಆದರೆ ವಿಶೇಷವಾದಂತಹ ತೇಜಸ್ಸನ್ನು ನಮ್ಮ ನಮ್ಮ ಮುಖಗಳಲ್ಲಿ ಕೊಟ್ಟು ಆ ಸೂರ್ಯದೇವರು ಸಂರಕ್ಷಣೆ ಮಾಡುತ್ತಾರೆ ಎನ್ನುವಂತಹ ಮಾತಿನಲ್ಲಿ ಸಂದೇಹನೇ ಬೇಡ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಅಂತ್ಯಗೊಳಿಸೋಣ. ಅಂತ್ಯಗೊಳಿಸುವ ಮುನ್ನ ಸಾಕ್ಷಾತ್ ಭಗವಂತನ ಪಾದಾರವಿಂದಗಳಲ್ಲಿ ಪ್ರಾರ್ಥನೆ ಸಲ್ಲಿಸುವುದೇನೆಂದರೆ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಎಂದು ಇಷ್ಟರ ತನಕ ನುಡಿದಂತಹ ಪ್ರತಿ ಅಕ್ಷರವನ್ನು ಶ್ರೀಕೃಷ್ಣ ಪರಮಾತ್ಮನ ಪಾದಾರವಿಂದಗಳಲ್ಲಿ ಅರ್ಪಣೆಯನ್ನಾಗಿ ಮಾಡುತ್ತಾ ಪುನಃ ನಾಳೆ ಭೇಟಿಯಾಗುವ ನಿಮ್ಮೆಲ್ಲರ ಪ್ರೀತಿಯ ಪ್ರಾಣೇಶ್. ನಮಸ್ಕಾರ.